ನನಗೆ ಈ ಮೂತಿ ಯಾರು ಅವಕಾಶ ಕೊಡ್ತಾರೆ ಇವರೇ ಮಾಡ್ರು ಅದೇನೇ ಆ ವೀಕ್ ಪಾಯಿಂಟ್ ಇಟ್ಕೊಂಡು ಎಲ್ಲ ಜನ ನನ್ನ ಅಣ್ಕೊ ಮಾಡೋಕೆ ಶುರು ಮಾಡ್ಬಿಟ್ರು ಏನಾದ್ರು ಮಾಡೋ ಸಾಧನೆ ಮಾಡೋ ಜೀವನದಲ್ಲಿ ಯಾರನ್ನ ಆದರ್ಶವಾಗಿ ಇಟ್ಕೋಬೇಕು ನಾನು ಅವ್ರು ಹಂಗಾಗಬೇಕಂದ್ರೆ ಇವರೇ ದೊಡ್ಡೋರು ಇವರೇ ಟಾಪ್ ಅಂತ ನಾನು ಇವ್ರ ಹತ್ರ ಬಂದ್ರೆ ಇವ್ನಿಂಗ್ ನಮಸ್ಕಾರ ಮಾಡ್ಬಿಡ್ತಾರೆ ಎಂಥ ಸಂದರ್ಭ ಬಂದರೂ ಕೂಡ ಎಂಥ ವಿಷಮ ಪರಿಸ್ಥಿತಿಯಲ್ಲೂ ಕೂಡ ಅವನು ಗೆದ್ದು ಜಯಿಸಿ ಬರಬೇಕಂದ್ರೆ ನನ್ನೆಲ್ಲ ಆಧರಣೀಯ ಆತ್ಮೀಯ ಅಭಿಮಾನಿ ಬಂಧುಗಳಿಗೆ ನಿಮ್ಮ ಪ್ರೀತಿಯ ನಾಗರಾಜ್ ಕೋಟೆಯ ಹೃದಯಪೂರ್ವಕ ನಮಸ್ಕಾರ ಎಲ್ಲರಿಗೂ ಜಂಕಾರ್ ಮ್ಯೂಸಿಕ್ ಯೂಟ್ಯೂಬ್ ಚಾನಲ್ನ ವಿಭಿನ್ನ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ ಸುಸ್ವಾಗತ ಆತ್ಮೀಯರೇ ನಮ್ಮ ಸುತ್ತಮುತ್ತಲಿನ ಮಾತು ನಮ್ಮ ನಿಮ್ಮ ನಡುವಿನ ಮಾತು ನಮ್ಮ ನಿಮ್ಮ ಅಭ್ಯುದಯದ ಮಾತು ನಮ್ಮ ನಿಮ್ಮೆಲ್ಲರ ಏಳಿಗೆಯ ವಿಚಾರಗಳ ಮಾತು ನಾನು ಬಹಳಷ್ಟು ಜನಗಳನ್ನು ನಾನು ಗಮನಿಸಿದ್ದೇನೆ ನನ್ನ ಇಷ್ಟು ವರ್ಷಗಳ ಅನುಭವದಲ್ಲಿ ಬಹಳಷ್ಟು ಜನ ನನ್ನ ಭೇಟಿ ಮಾಡ್ತಾರೆ ಆವಾಗ ಕೆಲವು ವಿಚಾರಗಳನ್ನು ಹಂಚ್ಕೋತಾರೆ ನೋಡಿ ನಮ್ಮ ಮಗನಿಗೆ ಎಲ್ಲ ಅನುಕೂಲತೆಗಳಿದೆ ವಿದ್ಯೆ ಇದೆ ಯಾಕೋ ಅವನೇನೂ ಸಾಧನೆ ಮಾಡ್ತಾ ಇಲ್ಲ ನಮ್ಮ ಇವರು ಆ ರೀತಿ ಅಷ್ಟೊಂದು ನಾವು ಸಪೋರ್ಟ್ ಮಾಡ್ತೀವಿ ಎಲ್ಲ ಹೆಲ್ಪ್ ಮಾಡ್ತೀವಿ ಏನೂ ಮಾಡ್ತಾ ಇಲ್ಲ ಎಲ್ಲ ಇದೆ ಆದರೆ ಮುನ್ನುಗ್ತಾ ಇಲ್ಲ ಭಾಳಷ್ಟು ನಾವು ಕೇಳಿದೀವಿ ಎಲ್ಲ ಕಡೆ ಇದು ಕಾರಣ ಏನಂದರೆ ನನಗನ್ನಿಸ್ತು ಎರಡು ಪಾಯಿಂಟ್ಗಳು ಇಲ್ಲಿ ಅಡ್ಡ ಬಂದಿರ್ತದೆ ನಮ್ಮೊಳಗೆ ಇರ್ತಕ್ಕಂಥ ಭಯ ಮತ್ತು ಕೀಳರಿಮೆ ತುಂಬ ಡೇಂಜರ್ ನಮ್ಮ ಜೀವನದ ದೊಡ್ಡ ಶತ್ರು ಅಂತಂದರೆ ಅದು ನಮ್ಮ ಹಿಂಜರಿಕೆ ಮಾತ್ರ ಅಂತ ಒಬ್ಬ ಕವಿ ಹೇಳ್ತಾನೆ ಒಂದು ಕಡೆ ಹಿಂಜರಿಕೆ ಇರಬಾರ್ದು ಹಿಂಜರಿಕೆ ಭಯ ಇವೆರಡೂ ಒಂಥರ ಕಝಿನ್ಸ್ ಹಾಗೆ ಭಯ ಬಂತ ಹಿಂಜರಿಕೆ ಬರುತ್ತೆ ಹಿಂಜರಿಕೆ ಬಂತ ಭಯ ಬರುತ್ತೆ ನನ್ನನ್ನೇ ಉದಾಹರಣೆ ತೊಗೊಂಬರೋಣ ಬೇಡ ನಾನೇನು ಅದ್ಭುತವಾದ ವಿದ್ಯಾವಂತನಲ್ಲ ಸ್ಥಿತಿವಂತನಲ್ಲ ಅಥವಾ ಶ್ರೀಮಂತ ಕುಟುಂಬದಿಂದ ಬೆಳೆದು ಬಂದವನಲ್ಲ ಆದರೂ ನಿಮ್ಮ ಮುಂದೆ ಕೂತು ನಾನು ಮಾತಾಡ್ತುವಂಥ ಹಂತಕ್ಕೆ ಬಂದಿದ್ದೀನಿ ಅಂತಂದರೆ ನನ್ನಲ್ಲಿ ಭಯ ಮತ್ತು ಕೀಳರಿಮೆಗೆ ಜಾಗ ಇಲ್ಲ ಏಕೆಂದರೆ ನಾನು ಆರಂಭದಲ್ಲಿ ಈ ಕಲಾ ಪ್ರಪಂಚಕ್ಕೆ ಬರುವಾಗ ನಾನು ಹಲವಾರು ನಾಟಕ ಕಂಪ್ನಿಗಳ ನಾಟಕ ನೋಡ್ತೀನಿ ನನಗೂ ಕಲಾವಿದನ ಆಗಬೇಕು ಅಂತ ನನ್ನೋ ಒಂದು ಆಸೆ ಹುಟ್ಟುತ್ತೆ ಗುಬ್ಬಿ ಕಂಪ್ನಿಯ ನಾಟಕಗಳನ್ನ ನೋಡ್ತೀನಿ ಆದರೆ ನಾನು ಯಾವತ್ತು ವೇದಿಕೆ ಮೇಲೆ ನಿಂತು ಕಲಾವಿದನಾಗೋದು ನಾನು ಯಾವಾಗ ಪ್ರೇಕ್ಷಕರ ಚಪ್ಪಾಳಿಯನ್ನು ನಾನು ಅನುಭವಿಸೋದು ಅನ್ನೋ ವಿಚಾರ ಬಂದಾಗ ನಾನೇ ಒಂದು ನಾಟಕವನ್ನು ತೆಗೆದುಕೊಂಡು ನಾನೇ ನಿರ್ದೇಶನ ಮಾಡಿಕೊಂಡು ನಾನೇ ಪ್ರಮುಖವಾದ ಪಾತ್ರ ಮಾಡಿಕೊಂಡು ಸಾವಿರದ ಒಂಬೈನೂರ ಎಂಬತ್ತ್ಮೂರು ಸೆಪ್ಟೆಂಬರ್ ಹದಿನಾರು ನಾನು ವೇದಿಕೆಯನ್ನು ಹತ್ತುತ್ತೀನಿ ನಾಟಕ ಮುದುಕನ ಮದುವೆ ಅವತ್ತೇನಾದರೂ ನನ್ನ ನಿರ್ದೇಶನವನ್ನು ಜನ ನೋಡ್ತಾರೋ ಇಲ್ವೋ ನನ್ನ ನಟನೆಯನ್ನು ಜನ ಮೆಚ್ಚುತಾರೋ ಇಲ್ವೋ ಅನ್ನುವ ಭಯ ಮತ್ತು ಕೀಳರಿಮೆ ಬಂದರೆ ಎಲ್ಲಿಯ ಕೋಟೆ ಅದಾದ ನಂತರ ನೀವೆಲ್ಲ ನೋಡಿದ್ದೀರಿ ದೂರದರ್ಶನಕ್ಕೆ ಬಂದೆ ಚಿತ್ರರಂಗಕ್ಕೆ ಬಂದೆ ಎರಡು ಸಾವಿರದ ಹದಿಮೂರರಲ್ಲಿ ಬಾನಾಡಿ ಚಲನಚಿತ್ರ ನಿರ್ದೇಶನ ಮಾಡಿದೆ ಅದಕ್ಕೆ ರಾಜ್ಯ ಪ್ರಶಸ್ತಿ ಬಂತು ಎಕ್ಸೆಟ್ರಾ ಎಕ್ಸೆಟ್ರಾ ಎಲ್ಲ ನಿಮ್ಮೆಲ್ಲರ ಆಶೀರ್ವಾದ ಮತ್ತು ಕೃಪೆಯಿಂದ ಇದರ ಜೊತೆಗೆ ಭಯ ಮತ್ತು ಕೀಳರಿಮೆ ನನ್ನೊಳಗೆ ಇಲ್ಲದೇ ಇದ್ದುದರಿಂದ ಬಹಳ ತೊಡರುಗಳು ಅವೆರಡು ಅದಕ್ಕೆ ನಾನು ಇವತ್ತಿನ ಯುವಜನಾಂಗಕ್ಕೆ ಸಾಧನೆಯನ್ನು ಮಾಡಬೇಕು ಅಂತ ಇಚ್ಛಿಸುವ ಇವೆರಡನ್ನ ಮೊದಲು ಹಾಕಿ ಅಂತ ಹೇಳ್ತೀನಿ ನಾನು ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ ನಿನ್ನಲ್ಲಿ ದೃಢ ನಂಬಿಕೆ ಇಲ್ಲದಿದ್ದರೆ ನೀನು ದೇವರನ್ನು ನಂಬಲಾರೆ ಅಂತ ಮುಗೀತಲ್ಲ ಬಹಳ ಮುಖ್ಯ ಕೆಲವ್ರು ಹೇಳ್ತಾರೆ ನನಗೆ ದುಡ್ಡಿನ ಸಪೋರ್ಟ್ ಒಂದು ಇದ್ದಿದ್ದರೆ ಏಹ್ ಅದ್ರ ಕಥೆ ಬೇರೆ ಯಾಕೆ ದುಡ್ಡು ಸಂಪಾದನೆ ಮಾಡಿ ಫಸ್ಟು ಇನ್ನು ಕೆಲವ್ರು ಹೇಳ್ತಾರೆ ನನ್ನ ಹತ್ರ ದುಡ್ಡಿದೆ ಬಡಿ ಮಗೊಂದು ಹೆಲ್ತ್ ಆವಾಗವಾಗ ಕೈ ಕೊಟ್ಬಿಡುತ್ತೆ ಹೆಲ್ತ್ ಸರಿ ಮಾಡ್ಕೊಳ್ಳೋಕೆ ಏನೋ ಅಂತ ಯೋಚನೆ ಮಾಡಿ ಇನ್ನು ಕೆಲವರು ಹೇಳ್ತಾರೆ ನಾನು ಹೆಲ್ತಿ ಭಾಳ ಫಿಟ್ ಆಗಿದ್ದೀನಿ ನನ್ನ ಮಗಂದು ಗಾಡ್ ಫಾದರ್ ಇಲ್ಲ ಅಯ್ಯೋ ಶಿವನೇ ಗಾಡ್ ಫಾದರ್ ಯಾಕಿಲ್ಲ ಈ ಎಲ್ಲ ಇಲ್ಲ ಇಲ್ಲ ಇಲ್ಲಗಳ ನಡುವೆ ಒಂದೇ ಅವರಿಗೆ ಧೈರ್ಯ ಇಲ್ಲ ಅಷ್ಟೇ ಧೈರ್ಯ ಒಂದಿದ್ರೆ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಕೀಳರಿಮೆ ಇರಬಾರ್ದು ಯಾವ ಕಾರಣಕ್ಕೂ ನನ್ನನ್ನು ಒಪ್ತಾರೋ ಬಿಡ್ತಾರೋ ಬಹಳಷ್ಟು ಜನ ನೋಡಿ ಯಾಕೆಂದರೆ ನಮ್ಮ ಅಭಿನಯ ಶಾಲೆಗೆ ಬಂದಾಗಂಥ ವಿದ್ಯಾರ್ಥಿಗಳಿಗೆ ನಾನು ಕೇಳ್ತೀನಿ ಅಲ್ಲಪ್ಪ ನಿನಗಾಗಲೇ ಇಪ್ಪತ್ತೈದು ಮೂವತ್ತು ವರ್ಷ ಈವಾಗ ಕಲಿಯೋಕ್ಕೆ ಬಂದಿದೆಯಲ್ಲ ಮುಂಚೆ ಏನು ಮಾಡ್ತಿದ್ದೆ ಅಂತ ಅವ್ರು ಏನು ಹೇಳೋದು ಗೊತ್ತಾ ಸರ್ ಇಲ್ಲ ಸರ್ ನಾನು ನನಗೆ ಈ ಮೂತಿಗೆ ಯಾರು ಅವಕಾಶ ಕೊಡ್ತಾರೆ ನಾನು ಚೆನ್ನಾಗಿಲ್ಲ ನಾನು ಕಪ್ಪಗಿದ್ದೀನಿ ಯಾಕೋ ಒಂಥರ ನಾನು ಲುಕ್ಕಿಲ್ಲ ಅಲ್ಲಯ್ಯ ನೀನು ಲುಕ್ ಇಲ್ಲ ನೀನು ಚೆನ್ನಾಗಿಲ್ಲ ಅಂತ ನೀನು ಯಾಕೆ ಡಿಸೈಡ್ ಮಾಡ್ತಿದ್ದೀಯಾ ಅದು ನಿರ್ದೇಶಕರು ನಿರ್ಮಾಪಕರು ಡಿಸೈಡ್ ಮಾಡ್ತಾರೆ ಇದನ್ನು ಕೇಳಿರಲಿ ಅಂತ ಹೇಳೋದು ನಮ್ಮ ಹಾಸ್ಯ ನಟ ನರಸಿಂಹರಾಜ್ ಅವರು ತುಂಬ ಸುಂದರವಾಗಿದ್ದರೇನು ಚಿತ್ರರಂಗದ ಹಾಸ್ಯ ಅವರು ಪ್ರತಿಭೆ ಬಹಳ ಮುಖ್ಯ ಅದನ್ನು ಹೊರಗೆ ತರೋದಕ್ಕೆ ಬೇಕಾದಂಥ ಧೈರ್ಯ ಬಹಳ ಮುಖ್ಯ ಇನ್ನೂ ನನಗೆ ನಿಮಗೊಂದು ಸುಂದರವಾದ ಕಥೆ ಹೇಳ್ತೀನಿ ಒಂದು ಸಾರಿ ಒಂದು ಶಾಲೆಯಲ್ಲಿ ಯೋಗ ತರಬೇತಿ ನಡೆಯುತ್ತೆ ಅದರ ಅಂತಿಮ ಸಮಾರಂಭ ಅವತ್ತು ಎಲ್ಲ ಯೋಗ ಪಟುಗಳು ಸೇರಿ ಆ ಯೋಗ ಗುರುಗಳಿಗೆ ಒಂದು ಸನ್ಮಾನ ಇಟ್ಕೊತಾರೆ ಆ ದೃಢಕಾಯನಾದಂಥ ವ್ಯಕ್ತಿ ಬಂದು ಸನ್ಮಾನ ಮಾಡಿಸ್ಕೊತಾರೆ ಆ ಸನ್ಮಾನ ಮಾಡಿಸ್ಕೊಂಡಂಥ ಶಿಕ್ಷಕರ ಮಾತು ಬರುತ್ತೆ ಸಮಾರಂಭದಲ್ಲಿ ಆ ಮಾತು ಬಂದಾಗ ಅವರು ಹೇಳ್ತಾರೆ ನೀವು ನಂಬಲಿಕ್ಕಿಲ್ಲ ನಾನು ಯೋಗ ಶಿಕ್ಷಕನಾಗೋದಕ್ಕಿಂತ ಮುಂಚೆ ನನ್ನ ತೂಕ ನೂರ ಹದಿನೆಂಟು ಕೆ ಜಿ ಇತ್ತು ಹೇ ಪ್ರೇಕ್ಷಕರೆಲ್ಲ ಶಾಕು ಇವರು ಇಷ್ಟೊಂದು ಸ್ಲಿಮ್ ಆಗಕ್ಕೆ ಸಾಧ್ಯ ಆಯಿತು ನನಗೆ ಬುಜ್ ದೇಹ ಬಂದುಬಿಡ್ತು ಎಲ್ಲ ಜನ ನನ್ನ ಅಣ್ಕೊ ಮಾಡೋಕ್ಕೆ ಶುರು ಮಾಡಿಬಿಟ್ರು ಇಲ್ಲ ನೀನು ಸತೋಗ್ಬಿಡ್ತೀಯಾ ನೀನೇನೂ ಆಗಲ್ಲ ತುಂಬ ಕಷ್ಟ ಬ್ಲಾಸ್ಟ್ ಆಗಿಬಿಡ್ತೀಯಾ ಹಾಗೆ ಹೀಗೆ ಅಂತ ನನ್ನಲ್ಲೂ ಕೂಡ ಒಂದು ಕೀಳೊರಿಮೆ ಸ್ಟಾರ್ಟ್ ಆಯಿತು ಇಲ್ಲ ನಾನು ಸಣ್ಣನೇ ಆಗೋದಿಲ್ವೇನೋ ಅಂಥೇಳಿ ಆಗ ಒಬ್ಬರು ಯೋಗ ಶಿಕ್ಷಕರ ಹತ್ರ ಓದೆ ನಾನು ಸರ್ ಹೇಗಾದರೂ ಮಾಡಿ ನನ್ನ ದೇಹದ ತೂಕವನ್ನು ಇಳಿಸಿ ಅಂತ ರಿಕ್ವೆಸ್ಟ್ ಮಾಡಿದೆ ಅವರು ಒಂದು ವಾರ ಹದಿನೈದು ದಿನ ನನಗೆ ಕೆಲವು ಆಸನಗಳನ್ನ ಹೇಳ್ಕೊಟ್ರು ಯಾಕೋ ಮತ್ತೆ ನನ್ನಲ್ಲಿ ಸೋಮಾರ್ತನ ಕಾಡ್ತು ನಾನು ಬಿಟ್ಬಿಟ್ಟೆ ಹಾಗೆ ಉಳ್ಕೊಂಬಿಡ್ತು ಮತ್ತೆ ನನಗೆ ಭಯ ಮತ್ತು ಕೀಳರಿಮೆ ಸ್ಟಾರ್ಟ್ ಆಯಿತು ಯಾವತ್ತೋ ನನಗೆ ಹಾರ್ಟ್ ಅಟ್ಯಾಕ್ ಆಗುತ್ತೋ ಏನು ಕತೆನೋ ನನ್ನ ಎಲ್ಲ ಆಡ್ಕೋತಾ ಇದ್ದಲ್ಲ ನನ್ನ ಕೀಳರಿಮೆ ಮತ್ತೆ ಸ್ಟಾರ್ಟ್ ಆಯಿತು ಆದರೆ ಛಲ ಬಿಡಬಾರ್ದು ಅಂಥೇಳಿ ನಾನೇ ಮತ್ತು ಧೈರ್ಯವನ್ನು ನನ್ನಲ್ಲಿರುವ ಕೀಳರಿಮೆಯನ್ನು ಕಿತ್ತೊಗೆದು ಮತ್ತೆ ಯೋಗವನ್ನು ಶುರು ಮಾಡಿದೆ ಯೋಗ ಶುರು ಮಾಡಿದ ಮೇಲೆ ಪ್ರತಿದಿನ ನಾನೇ ಯೋಗಾಸನವನ್ನು ಮಾಡ್ತಾ ಕೂತರೆ ಅದು ಕೆಲವು ದಿನ ಅದು ಡಿಸ್ಕಂಟಿನ್ಯೂ ಆಗ್ಬೋದು ನಿಂತು ಹೋಗ್ಬೋದು ಅಂಥೇಳಿ ನಾನು ಒಂದು ಶಾಲೆಗೆ ಹೋಗಿ ನಾನು ಮಕ್ಕಳಿಗೆ ಯೋಗ ಹೇಳ್ಕೊಡ್ತೀನಿ ಅಂತಂದೆ ಆಗ ನನ್ನಲ್ಲೇ ನಾನೇ ಒಂದು ಕಮಿಟ್ಮೆಂಟ್ ಮಾಡಿಕೊಂಡೆ ಪ್ರತಿದಿನ ನಾನು ಯೋಗ ಹೇಳ್ಕೊಡೋಕ್ಕೆ ಹೋಗಲೇಬೇಕು ಅದರ ಜೊತೆಗೆ ನಾನು ಯೋಗ ಮಾಡಿದಾಗತ್ತೆ ನಿರಂತರವಾಗಿ ಮುನ್ನೂರ ಅರವತ್ತೈದು ದಿನವೂ ಕೂಡ ನಾನು ಯೋಗವನ್ನು ಮಾಡಲೇಬೇಕಾದಂಥ ಅನಿವಾರ್ಯತೆ ಬಂತು ಇವತ್ತು ನಿಮ್ಮ ಮುಂದೆ ನಾನು ನನ್ನ ತೂಕವನ್ನು ಇಳಿಸ್ಕೊಂಡು ನಿಂತಿದ್ದೀನಿ ಅಂತ ಹೇಗಿದೆ ನೋಡಿ ಸಾಧನೆ ಯಾವುದೇ ಪ್ರಯತ್ನವಾಗಲಿ ನಿರಂತರವಾಗಿರಬೇಕು ಅದರಲ್ಲಿ ನಾವು ಅಚೀವ್ಮೆಂಟ್ ಮಾಡ್ಬೋದು ಇಲ್ಲಿ ನನಗೊಂದು ಮಾತು ನೆನಪಾಗುತ್ತೆ ನಾವು ಯಾವುದೇ ಸಾಧನೆಯನ್ನು ಕೆಲಸವನ್ನು ಆರಂಭಿಸಬೇಕಾದ್ರೆ ಮೂರು ಹಂತ ಇದೆ ಒಂದು ಆಲೋಚನೆ ಒಂದು ಆರಂಭ ಅಂತ್ಯ ಯಾವುದೇ ಪ್ರಾಜೆಕ್ಟ್ ಈ ಮೂರೂ ಕೂಡ ಸಮಾನಾಂತರವಾಗಿ ಶ್ರದ್ಧೆ ಮತ್ತು ಶಿಸ್ತಿನಿಂದ ಆದರೆ ಮಾತ್ರ ಆ ಕೆಲಸ ಸಕ್ಸಸ್ ಅದಕ್ಕೆ ಭಾಳ ದೊಡ್ಡವರೊಂದು ಮಾತು ಹೇಳಿದ್ದಾರೆ ಯಾವ ಕೆಲಸ ತುಂಬ ಯೋಜನಾತ್ಮಕವಾಗಿ ಪ್ರಾರಂಭವಾಯಿತು ಆ ಕೆಲಸದ ಯಶಸ್ಸು ಅರ್ಧಭಾಗ ಅಂದೇ ಸಿಕ್ಕಿದಂತೆ ಅಂತ ಆರಂಭದಲ್ಲೇ ನಿಮಗೆ ಸಕ್ಸಸ್ ಅದನ್ನು ಯಾವ ರೀತಿ ಶುರು ಮಾಡೋದು ಮಾಡ್ತೀರಿ ನ ಡಿಪೆಂಡ್ ಕೆಲವರು ನಾವು ಗಮನಿಸಿದೀವಿ ನಿಮ್ಮ ಜೊತೆ ಇರ್ತಾರೆ ನಮ್ಮ ಜೊತೆ ಇರ್ತಾರೆ ಆಲೋಚನೆ ಅದ್ಭುತವಾಗಿರ್ತದೆ ಆರಂಭ ಆಗಲ್ಲ ಆಲೋಚನೆ ಅದ್ಭುತವಾಗಿ ಆರಂಭ ಆಗುತ್ತೆ ಮುಗಿಯಲ್ಲ ಅರ್ಧಕ್ಕೆ ನಿಲ್ಲುತ್ತೆ ಯೋಚನೆ ಶುರುವಾಗಿ ಆರಂಭವೂ ಶುರುವಾಗಿ ಅಂತ್ಯನೂ ಕರೆಕ್ಟಾಗಿ ಎಂಡ್ ಆಗುತ್ತಲ್ಲ ಅದು ಅಚೀವ್ಮೆಂಟ್ ಸಣ್ಣ ಕೆಲಸ ಆಗ್ಬೋದು ಅದು ದೊಡ್ಡ ಕೆಲಸ ಆಗ್ಬೋದು ಭಾಳ ಮುಖ್ಯ ಅದು ಕೆಲವ್ರು ಇರ್ತಾರೆ ಅಯ್ಯೋ ಭಾಳ ಶಿಸ್ತಪ್ಪ ಒಬ್ಬ ಅರವತ್ತು ವರ್ಷ ವಯಸ್ಸಾಗಿರೋರು ಹೇಳ್ತಾರೆ ನಾನು ಇಪ್ಪತ್ತೈದು ವರ್ಷ ಇದ್ದಾಗ ಏನು ಶಿಸ್ತನ್ನು ಇಟ್ಕೊಂಡಿದ್ನೋ ಇವತ್ತು ಅರವತ್ತು ವರ್ಷ ಅದೇ ಶಿಸ್ತನ್ನು ಇಟ್ಕೊಂಡಿದ್ದೀನಿ ಹೌದಾ ಸರ್ ಏನು ಸರ್ ಶಿಸ್ತದ ಯಾವ ಥರ ನೋಡಿ ನಾನು ಇಪ್ಪತ್ತೈದು ವರ್ಷ ವಯಸ್ಸಿನ ಇದ್ದಾಗ ಇಪ್ಪತ್ತೈದು ಕೆ ಜಿನ ಎತ್ತಕ್ಕಾಗ್ತಿರ್ಲಿಲ್ಲ ಎತ್ತಾ ಇರಲಿಲ್ಲ ಇವತ್ತು ಅರವತ್ತು ವರ್ಷ ಇವತ್ತು ಎತ್ತಲ್ಲ ಎತ್ತಕ್ಕಾಗಲ್ಲ ಬಬ್ ಬಾ 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 ಏನು ಕಂಟಿನ್ಯೂಟಿ ಮೇಂಟೈನ್ ಮಾಡಿದ್ದಾರಪ್ಪ ಈ ಭಯ ಅನ್ನೋದು ಭಾಳ ಕಷ್ಟ ನೀವು ಗಮನಿಸಿ ಎಷ್ಟೋ ಜನ ಟೂ ವೀಲರ್ ಓಡಿಸಲ್ಲ ಗೊತ್ತಾ ಸರ್ ನಾನು ಒಂದು ದಿನ ಟೂ ವೀಲರ್ ಓಡಿಸಿದೆ ಸರ್ ಬಿದ್ದುಬಿಟ್ಟೆ ಅವತ್ತೆಲ್ಲ ಅಷ್ಟು ಟೂ ವೀಲರ್ ಬಿಟ್ಟಿಲ್ಲ ಏನು ದೊಡ್ಡ ಸಾಧನೆ ಥರ ಅದನ್ನು ಬಿದ್ದ್ರ ಮತ್ತೆ ಓಡಿಸ್ರಿ ಮತ್ತೊಂದು ದಿನ ಟ್ರೈ ಮಾಡಿರಿ ಈ ಟ್ರೈನಲ್ಲಿ ಹೋಗ್ತಿದ್ರಂತ ಇದು ದಿನ ಜಟನೆ ಪೇಪರ್ಲ್ಲಿ ಓದಿದ್ದೆ ನಾನು ಯಾರೊಬ್ಬರು ಸಿಕ್ಕಿದ್ರು ಟ್ರೈನಲ್ಲಿ ಜರ್ನಿ ಮಾಡ್ತಾ ಇರ್ತಾರೆ ಒಂದು ಕಂಪಾರ್ಟ್ಮೆಂಟ್ ಇವರು ಕೂತಿದ್ದು ಅದು ಆ್ಯಕ್ಸಿಡೆಂಟ್ ಆಗುತ್ತೆ ಇವ್ರ ಅಪಾಯಿಂಟ್ ಕಂಪಾರ್ಟ್ಮೆಂಟ್ಗೆ ಏನಾಗಲ್ಲ ಆ ಮನುಷ್ಯ ಇವತ್ತವರೆಗೂ ನಾನು ಟ್ರೈನ್ ಜರ್ನಿ ಮಾಡ್ತಿಲ್ಲ ಸರ್ ಯಾಕೆ ಸರ್ ನನ್ನ ಕಂಪಾರ್ಟ್ಮೆಂಟ್ ಆಗಿಬಿಟ್ಟಿದ್ರೆ ಆಗಿದೆ ಟ್ರೈನ್ ಜರ್ನಿನೇ ಮಾಡಿಲ್ಲ ಈ ರೇ ಇದೆಯಲ್ಲ ಎರಡು ಥರ ರೇಗಳಿದೆ ಸ್ನೇಹಿತರೆ ಎರಡು ಥರ ರೇ ಇದೆ ಇದು ಭಯ ಮತ್ತು ಕೀಳರಿಮೆಯನ್ನು ಓಡಿಸಲಿಕ್ಕೆ ರೇ ಯಾರ ಗಾಡಿ ಗಾಡಿ ಓಡಿಸ್ಬೇಕಾದ್ರೆ ಬಿದ್ದುಬಿಟ್ರೆ ಎದುರುಗಡೆಯಿಂದ ಬಂದು ನಾನು ಗುದ್ದುಬಿಟ್ರೆ ಕೈಯೋ ಕಾಲ ಮುರಿದೋಗ್ಬಿಟ್ರೆ ಈ ರೇಗಳ ಬುಲ್ ಡೇಂಜರ್ ಅದನ್ನು ರಿವರ್ಸ್ ಆಗಿ ಯೋಚನೆ ಮಾಡಿ ನಾನು ಯಾರಿಗೂ ಗುದ್ದಿದೆ ಸೇಫ್ಟಿಯಾಗಿ ಮನೆಗೆ ಬಂದು ಸೇರಿಬಿಟ್ರೆ ಹತ್ತಾರು ವರ್ಷ ನಾನು ಒಂದು ಆ್ಯಕ್ಸಿಡೆಂಟ್ ಮಾಡದೆ ಗಾಡಿ ಓಡಿಸ್ಬಿಟ್ರೆ ನಾನು ಗಾಡಿ ಎಲ್ಲ ಓಡಿಸಿ ಓಡಿಸಿ ಫ್ಲೈಟ್ ಓಡಿಸೋವರೆಗೂ ನಾನು ಸಕ್ಸಸ್ ಆಗಿಬಿಟ್ರೆ ಈ ರೇಗಳಬೇಕು ಬೇಕು ಅದಲ್ಲಿ ಪಾಸಿಟಿವ್ ರೇ ಒಂದು ನೆಗೆಟಿವ್ ರೇ ನೆಗೆಟಿವ್ ರೇ ಇಟ್ಕೊಂಡ್ರೆ ನಮ್ಮ ಅಪ್ಪನೇ ಉದ್ದಾರಾಗಲ್ಲ ನಮ್ಮ ಮನೆಗೆ ಒಬ್ಬ ಎಲೆಕ್ಟ್ರಿಷಿಯನ್ ಬರ್ತಾನೆ ತರ್ಡ್ ಫ್ಲೋರ್ ನಮ್ಮ ಮನೆ ಎಷ್ಟು ಬ್ಯಾಗಿರುತ್ತೆ ಇರುತ್ತೆ ಏನೋ ರಿಪೇರಿಗೆ ಹೇಳ್ತೀವಿ ಹೊತ್ಕೊಂಡು ಹೊತ್ಕೊಂಡು ಅಫ್ ಅಂತ ಬರ್ತಾನೆ ಯೂ ಏನೇ ಲಿಫ್ಟಿದೆ ತಾನೆ ಹೊತ್ಕೊಂಡು ಬರ್ಬೇಕು ತಾನೆ ಲಿಫ್ಟಲ್ಲಿ ನಾನು ಯಾವತ್ತೂ ಬರಲ್ಲ ಸರ್ ಯಾಕೆ ಏನಾಯಿತು ಸಾರ್ ಒಂದು ಸರಿ ವಿಧಾನಸೌಧದಲ್ಲಿ ಲಿವ್ ಏನು ಕೆಲಸ ಮಾಡೋಕ್ಕೆ ಹೋಗ್ಬಿಟ್ಟು ಸರ್ ಶುಕ್ರವಾರ ಸರ್ ಸಾಯಂಕಾಲ ಲಿಫ್ಟಿಗೆ ಬಂದಿದ್ದೀವಿ ಸರ್ ನಾನು ಇನ್ನೊಬ್ಬರು ಕೆಟ್ಟೋಗ್ಬಿಡ್ತು ಸರ್ ಲಿಫ್ಟು ಸೋಮಾರು ಬೆಳಿಗ್ಗೆವರೆಗೂ ಲಿಫ್ಟಲ್ಲಿದ್ದೀವಿ ಸರ್ ಯಾರೂ ಬಾಗಲು ತೆಗಿಲಿಲ್ಲ ಸೋಮವಾರ ಬೆಳಿಗ್ಗೆ ಸೆಕ್ಯೂರಿಟಿಯವರು ಬಂದು ಕೆಲಸವರೆಲ್ಲ ಬಂದು ಸೋಮವಾರ ಹೊರಗೆ ಬಂದಿದ್ದೀವಿ ಸರ್ ಶುಕ್ರವಾರ ನೈಟ್ ಲಾಕ್ ಆದವರು ಅವತ್ತಿಂದ ನಾನು ಲಿಫ್ಟಲ್ಲಿ ಯಾವ ಕಣಕ್ಕೂ ಹೋಗೋಲ್ಲ ಹೆಂಗೆ ಕೂತಿದ್ದೆ ನೋಡಿ ಸರ್ ಅವ್ರಿಗೆ ಭಯ ಆಂ ಹೇಗೆ ನೀವು ಈಗ ಅವ್ನು ಆ ಭಯ ಹೋಗಿಸಿದ್ರೆ ಪಾಪ ಮನೆ ಮನೆಗೆ ಹೋಗಿ ಎಲ್ಲ ಅವ್ರು ರಿಪೇರಿ ಮಾಡ್ತಾ ಇದ್ದಾರೆ ಓನ್ ಅವ್ರ ಶಾಪ್ ಇಟ್ಬಿಡ್ತಾ ಇದ್ರು ದೊಡ್ಡ ಇಂಡಸ್ಟ್ರಿ ಇದ್ರು ಹಾಗೇ ಜೀವನವನ್ನು ಬಿಡ್ತಾರೆ ಈ ಭಯ ಅನ್ನೋದು ಬಲ್ಕ ಕಷ್ಟ ಕೆಲವರು ತುಂಬ ಎದಿರ್ತಾರೆ ನಮ್ಮ ಮನೆ ಹತ್ರ ಒಬ್ಬರು ಇದ್ದರು ಅವರು ಮನೆ ಬಾಡಿಗೆ ಕೊಟ್ಟಿದ್ರು ನಾಲ್ಕು ಮನೆ ಬಾಡಿಗೆ ಕೊಟ್ಟಿದ್ದರು ಅದರಲ್ಲೂ ಒಬ್ಬ ಬಲ್ಕಿರಿಕ್ಕು ಮನೆಯೇ ಖಾಲಿ ಮಾಡ್ತಾ ಇಲ್ಲ ಕೊನೆಗೆ ಹೆಂಗೆ ಖಾಲಿ ಮಾಡ್ಸೋದು ಇವ್ರನ್ನ ಗುಂಡಾಗ್ಬಿಟ್ಟು ಎದರ್ಸಿದ್ರು ಖಾಲಿ ಮಾಡಲಿಲ್ಲ ಹಂಗೆ ಅದ್ರ ಸದ್ರು ಖಾಲಿ ಮಾಡಲಿಲ್ಲ ಅವ್ರು ಸ್ವಲ್ಪ ಇದಾಗಿದ್ದರು ಯಾವುದಕ್ಕೂ ಕೇರ್ ಮಾಡ್ತಾ ಇರಲಿಲ್ಲ ಆದರೆ ಒಂದು ವಿಚಾರಕ್ಕೆ ಭಯ ಪಡ್ತಾಯಿದ್ರು ನಿಂಬೆಹಣ್ಣು ಅಂದರೆ ಭಾಳ ಭಯ ಅವರು ಕೆಲವ್ರು ಹಂಗಿರ್ತಾರೆ ಢಗ್ ಢಗ್ ಅಂತಿರ್ತೀವಿ ಎಲ್ಲಾರು ಒಡದಾಕೋ ಅಷ್ಟು ಭಯ ಇರುತ್ತೆ ಈ ನಿಂಬೆಹಣ್ಣು ಅದು ಇದು ದೇವರು ಇವರು ಸೆಂಟಿಮೆಂಟ್ ತೋರಿಸ್ಬಿಡಿ ಹಿಂಗಾಗುತ್ತಾರೆ ಇವರೇ ಮಾಡ್ರು ಅದೇನೇ ಆ ವೀಕ್ ಪಾಯಿಂಟ್ ಇಟ್ಕೊಂಡ್ರು ಮನೆವನು ಒಂದಿನ ನಿಂಬೆಹಣ್ಣು ತಂದರು ಅದರೊಳಗೆ ಕೃಷ್ಣ ಕುಂಭ ತುಂಬಿದ್ರು ಕೊಯ್ದರು ಒಂದು ಕೋಳಿ ಮಟ್ಟೆ ಅವ್ರು ಇಲ್ಲದೇ ಇದ್ದಾಗ ಕಿಟಕಿ ತೆಗೆದ್ಬಿಟ್ಟು ಒಡೆದ್ಬಿಟ್ಟು ಎರಡು ಮನೆಯೊಳಗೆ ಹಾಕ್ಬಿಟ್ರು ಇವ್ರು ಬಂದು ಭಾಗ ತೆಗೆದ್ರೆ ಆಶ್ಚರ್ಯ ಆಗೋಯ್ತು ಅಯ್ಯೋ ನಿಂಬೆ ಯಾರೋ ಆಗ್ದವ್ರು ಮಾಡ್ಬಿಟ್ಟಿದ್ದಾರೆ ಯಾಕದೋರು ಮಾಡ್ಬಿಟ್ಟಿದ್ದಾರೆ ಏನಾಗುತ್ತೋ ಏನು ಕತೆನೋ ಅವರೇ ಬಂದು ಓನರ್ಗೆ ಹೇಳೋದಂತೆ ನಾವು ಮುಂದೆ ತಿಂಗಳು ಮನೆ ಖಾಲಿ ಮಾಡ್ತಾ ಇದ್ದೀವಿ ಅಂತ ಈ ಟೆಕ್ನಿಕ್ ನೋಡಿ ಕೆಲವರು ಭಯನ ಟ್ರಂಪ್ ಕಾರ್ಡ್ ಮಾಡ್ಕೊಂಬಿಟ್ಟಿರ್ತಾರೆ ಕೆವ್ರು ಎನ್ಕ್ಯಾಶ್ ಮಾಡ್ಕೊಂಬಿಡ್ತಾರೆ ಒಬ್ಬ ಹೇಳ್ತಿದ್ದಂತೆ ಯಾವಾಗಲೂ ಪ್ರಯತ್ನನೇ ಪಡಲ್ಲ ಕೆಲವರು ದೇವ್ರ ಹತ್ರ ದಿನವಾಗಿ ಬೇಡ್ಕೊಳ್ಳೋದಂತೆ ದೇವರೇ ನನಗೆ ಆಯಿತು ತುಂಬ ಕಷ್ಟದಲ್ಲಿದ್ದೀನಿ ತುಂಬ ಸಂಕಷ್ಟದಲ್ಲಿದ್ದೀನಿ ನನಗೇನಾದರೂ ಮಾಡು ಒಂದು ಕೋಟಿ ಲಾಟ್ರಿ ಒಡಿಸು ಒಂದು ಕೋಟಿ ಲಾಟ್ರಿ ಒಡಿಸು ಅಂತ ದಿನಾ ಬೇಡದ ಆಯಿತು ತಿರುಪ್ತಿ ಹೋದ ಧರ್ಮಸ್ಥಳ ಹೋದ ಅಲ್ಲೋದ ಇಲ್ಲೋದ ಬೇಡದ ಬೇಡದ ಮೂರು ನಾಲ್ಕು ವರ್ಷ ಕೊನೆಗೆ ದೇವರೇ ಪ್ರತ್ಯಕ್ಷ ಆಗಿಟ್ಟ ಆ ದೇವ್ರೇ ಒಂದು ಕೋಟಿ ಓಡಿಸು ತೇಯ್ ಗೂಬೆ ಮುಂಡೇದೆ ಒಂದು ಕೋಟಿ ಅಲ್ಲ ಎರಡು ಕೋಟಿ ಓಡಿಸ್ತೀನಿ ಮೊದ್ಲೋಗಿ ಲ್ಯಾಟ್ರಿ ಟಿಕೆಟ್ ತಗೊಂಡು ಲ್ಯಾಟ್ರಿ ಟಿಕೆಟೇ ತಗೊಂಡಿಲ್ಲ ಮುಂಡೇದು ಬರೀ ಕೋಟಿ ಕೊಡು ಕೋಟಿ ಕೊಡು ಕೋಟಿ ಕೊಡು ಹೆಂಗೆ ಸಾಧ್ಯ ಅಲ್ಲಿ ಪ್ರಯತ್ನ ಹಾಗೇ ಇಲ್ಲ ಆಗಲೇ ಹೇಳ್ದಲ್ಲ ಆಲೋಚನೆ ಆರಂಭ ಅಂತ್ಯ ಆಲೋಚನೆಯಲ್ಲೇ ಕೂತರೆ ಹೇಗೆ ಅದಕ್ಕೆ ಒಂದು ಕೀಳಮ ಕೀಳರಮೆ ಇದ್ದಂಥ ಹುಡುಗ ಅವರಪ್ಪ ಬೈತಾಯಿರ್ತಾನೆ ಅವರು ಏನಾದ್ರೂ ಮಾಡೋ ಸಾಧನೆ ಮಾಡೋ ಜೀವನದಲ್ಲಿ ಯಾಕೋ ಸುಮ್ಮನೆ ಕೂತಿದ್ದೀಯಾ ಅಂತ ಬೈತಾ ಇದ್ದಾಗ ಇವನು ಯೋಚನೆ ಮಾಡ್ತಾನೆ ಸಾಧನೆ ಮಾಡಬೇಕು ಅನ್ನೋ ಒಬ್ಬನ ಕಲ್ಲಾಗೋಲ್ಲ ನಾನು ಯಾರನ್ನಾರು ಆದರ್ಶವಾಗಿ ಇಟ್ಕೋಬೇಕು ಅಂತ ಯಾರನ್ನಾರು ಆದರ್ಶವಾಗಿ ಇಟ್ಕೋಬೇಕು ನನ್ನಲ್ಲಿ ಆ ಕೆಪ್ಯಾಸಿಟಿ ಇಲ್ಲ ಯಾರನ್ನಾರು ಆದರ್ಶವಾಗಿ ಸ್ಫೂರ್ತಿಯಾಗಿ ಇಟ್ಕೊಂಡ್ರೆ ಅವ್ರ ಕಡೆಯಿಂದ ನಾನು ಸೋರ್ಸೆಲ್ಲ ತಗೊಂಡು ನಾನೊಂದು ಒಂದು ಮಟ್ಟಕ್ಕೆ ಬರಬಹುದು ಆಗ ಸಿಕ್ಕಿದ್ದೆ ಅವ್ರೂರನ್ನ ಪೊಲಿಟಿಷಿಯನ್ ಒಬ್ ಲೀಡ್ ಓ ಹೋ ನೋಡಿ ಎಷ್ಟು ಜನ ಅವ್ರಿಗೆ ಚಪ್ಪಾಳೆ ಹಾಕ್ತಾರೆ ಹಾರ ಹಾಕ್ತಾರೆ ಅವ್ರು ಬಂತು ಅಂದರೆ ಪಟಾಕಿ ಹೊಡಿತಾರೆ ನಾನು ಅವ್ರು ಆಗಬೇಕಂದ್ರೆ ಇವರು ಫಾ ಇವರ ಫಾಲೋವರ್ ಆಗಬೇಕು ಹೋಗಿ ಅವ್ರ ಹತ್ರ ಕೈ ಮುಗಿದು ಸರ್ ನಿಮ್ಮ ಸ್ಟೆಂಟ್ ಆಗಿರ್ತೀನಿ ಹಾಗೆ ಈಗೇನು ಸೇರಿಕೊಂಡ ಕಾರ್ಯಕರ್ತಾಗಿ ಸೇರ್ಕೊಂಡು ಕೆಲಸ ಮಾಡ್ತಾಯಿದ್ದ ಇವರು ಒಂದಿನ ಹೋಗಿ ನೋಡ್ತಾನೆ ಒಳಗಡೆ ಒಂದು ಫಿಲಮ್ ಸ್ಟಾರ್ ಫೋಟೋ ಹಾಕೊಂಡ್ಬಿಟ್ಟು ಆ ಪೊಲಿಟಿಷಿಯನ್ನು ಅವ್ರಿಗೆ ಹಿಂಗೆ ಕೈ ಮುಗಿತಾ ಇರ್ತಾರೆ ಅಯ್ಯೋ ಶಿವನೇ ಇವರೇ ದೊಡ್ಡವರು ಇವರೇ ಟಾಪು ಅಂತ ನಾನು ಇವ್ರ ಹತ್ರ ಬಂದರೆ ಇವ್ರು ಯಾವುದೋ ಫಿಲಮ್ ಸ್ಟಾರಿಗೆ ಕೈ ಮುಗಿತಾ ಇದ್ದಾರೆ ಹಂಗಾರೆ ಇವ್ರಿಗಿಂತ ಔಟ್ ಟಾಪ ಅಂದ್ಬಿಟ್ಟು ಬೆಂಗಳೂರಿಗೆ ಬಂದುಬಿಟ್ಟ ಆ ಫಿಲಮ್ ಸ್ಟಾರ್ ಹುಡಿಕೊಂಡು ಹಂಗಾರೆ ಅವ್ರು ಟಾಪ ಅಂದ್ರೆ ಅವ್ರ ತನೇ ಕೆಲಸ ಮಾಡ್ರು ಅವರು ಮನೆ ಮುಂದೆ ತಿರುಗಿ ಗೇಟ್ ಹತ್ರ ಮಾಡಿ ಮಾಡಿ ಒಂದಿನ ಹೇಗೋ ಆ ಫಿಲಮ್ ಸ್ಟಾರನ್ನ ಹಿಡಿದು ಸರ್ ದಯವಿಟ್ಟು ನಿಮ್ಮ ಹತ್ರ ಕೆಲಸ ಕೊಡಿ ನಾನು ನಿಮ್ಮ ಥರ ಆಗಬೇಕು ನಿಮ್ಮ ಕಾಲು ಸೇವೆ ಮಾಡ್ಕೊಂಡಿರ್ತೀನಿ ಆಯ್ತು ಬಾ ಅಂದರು ಇವನು ಕೆಲಸ ಮಾಡ್ತಿದ್ದ ಮಾಡ್ತಿದ್ದಾ ಮಾಡ್ತಿದ್ದ ಮಾಡ್ತಿದ್ದೆ ಒಂದಿನ ಒಂದು ರೂಮ್ ಒಳಗೆ ಹೋಗ್ಬಿಟ್ಟು ಆ ಹೀರೋ ಯಾವುದೋ ಗುರುಗಳಿಗೆ ಕೈ ಮುಗಿತಾ ಇದ್ದ ಸ್ವಾಮೀಜಿಗಳಿಗೆ ಅಯ್ಯಯ್ಯೋ ಇವರು ಇವರೇ ದೊಡ್ಡವರು ಇವನು ದೊಡ್ಡೋರು ಇಲ್ಲ ಅಂದ್ರೆ ಯಾರು ಗುರುಗಳಿಗೆ ಕೈ ಮುಗಿತಾ ಇದಾರೆ ಹಂಗಾನ ಆ ಗುರು ಹತ್ರ ಹೋಗ್ಬೇಕು ಆ ಗುರು ಯಾರು ಅಂತ ತಿಳ್ಕೊಂಡು ಸೀದಾ ಅವ್ರ ಆಶ್ರಮಕ್ಕೆ ಹೋಗ್ತಾನೆ ಗುರುಗಳೇ ಗುರುಗಳೇನ ನನ್ನ ಶಿಷ್ಯನಾಗಿ ಸ್ವೀಕರಿಸಿ ಗುರುಗಳು ಬಾರಪ್ಪ ನಾಳೆಯಿಂದ ಆ ಗುರುಗಳು ನಾಯಿ ಸಾಕಿರ್ತಾರೆ ಬಹಳ ಮುದ್ದಿನ ನಾಯಿ ಒಂದು ದಿನ ಆ ನಾಯಿಗಳು ಕಳೆದೋಗ್ಬಿಡ್ತವೆ ಗುರುಗಳು ಚಿಂತಾಕ್ರಾಂತರಾಗಿಬಿಡ್ತಾರೆ ಹಾಗೇನು ಮಾಡ್ತಾನೆ ಇಲ್ಲ ಗುರುಗಳಿಗೆ ನಾನು ಅವ್ರ ಮನಸ್ಸಿನ ಸಮಾಧಾನ ಮಾಡಬೇಕು ಅಂತೇಳಿ ಹುಡುಕಂಡು ಹೊಡ್ತಾನೆ ಆ ನಾಯಿಗಳನ್ನ ಹೇಗೆ ಹುಡುಕಿ ತರ್ತಾನೆ ಕರ್ಕಂಬಂದು ಕೂಡಲೇ ಗುರುಗಳು ಈವ್ನಿಂಗ್ ನಮಸ್ಕಾರ ಮಾಡ್ಬಿಡ್ತಾರೆ ಆಹಾ ನಿನಗೆ ಸಾಷ್ಟಾಂಗ ನಮಸ್ಕಾರಪ್ಪ ನನ್ನ ಪ್ರೀತಿಯ ಮೆಚ್ಚಿನ ನಾಯಿಗಳನ್ನ ನೀನು ತಂದು ಕೊಟ್ಟೆ ಅರ್ರೆ ಗುರುಗಳು ದೊಡ್ಡೋರು ಅಂದರೆ ಗುರುಗಳು ನನಗೆ ಕೈ ಮುಗಿದು ಬಿಟ್ರಲ್ಲ ತಲೆ ಕೆಟ್ಟು ಗೊಬ್ಬರ ಆಗೋಯ್ತು ನನಗೆ ವಾಪಸ್ಸು ಅಲ್ಲಿ ಕೆಲಸ ಬಿಟ್ಟು ಮನೆ ಹತ್ರ ಬಂದು ಅವ್ರ ಅಪ್ಪಂಗೆ ನಡೆದಿದ್ದೆಲ್ಲ ಹೇಳ್ದೆ ಅಲ್ಲೋದೆ ಹಿಂಗಾಯ್ತು ಅಲ್ಲೋದೆ ಹಿಂಗಾಯ್ತು ಕೊನೆ ಗುರುಗಳೇ ನನಗೆ ಕೈ ಮುಗಿದ್ಬಿಟ್ರು ಅವರಪ್ಪ ಹೇಳ್ದೆ ಅದಕ್ಕೆ ಕಣ ಹೇಳಿದ್ದು ಪ್ರಪಂಚದಲ್ಲಿ ಯಾರೂ ದೊಡ್ಡವರು ಅಂತಿಲ್ಲ ಎಲ್ಲರಲ್ಲೂ ಒಂದು ವಿಶೇಷ ಅರ್ಹತೆ ಇರ್ತದೆ ನಿನ್ನನ್ನು ವಿಶೇಷ ಅರ್ಹತೆ ಇದ್ದಿದ್ದರಿಂದನೇ ಗುರುಗಳು ನಿನಗೆ ಕೈ ಮುಗಿದಿದ್ದಾರೆ ಕಳೆದ ಹೋದಂಥ ನಾಯಿಯನ್ನು ಅವರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅವರು ಹುಡುಕಿ ತಲಾಶು ಮಾಡಿ ತರೋದನ್ನು ಸುಲಭವಾಗಿ ನೀನು ಮಾಡಿದ್ಯಾ ಅಂದರೆ ನಿನ್ನಲ್ಲಿ ಏನೋ ಒಂದು ಪ್ರತಿಭೆ ಇದೆ ಅಂತ ಗುರುಗಳಿಗೆ ಗೊತ್ತಿದೆ ಅದಕ್ಕೆ ನಿನ್ನಲ್ಲಿರುವ ದೌರ್ಬಲ್ಯವನ್ನು ತೆಗೆದುಹಾಕು ಏನು ಬಲ ಇದೆ ಅದನ್ನು ಹುಡುಕು ನೀನು ಒಬ್ಬ ಶ್ರೇಷ್ಠ ವ್ಯಕ್ತಿ ಆಗ್ತೀಯಾ ಅಂತ ಭಾಳ ಮುಖ್ಯ ಇನ್ನು ಕೆಲವರು ಗಮನಿಸಿ ನಮ್ಮ ಸಮಾಜದ ನಮ್ಮ ಸುತ್ತಮುತ್ತ ಇದ್ದಾರೆ ಅವ್ರಿಗೆ ಧೈರ್ಯ ಇರಲ್ಲ ಧೈರ್ಯ ಪ್ರದರ್ಶನವನ್ನು ಮಾಡ್ಬೋದುತಾ ಇರ್ತಾರೆ ಗಮನಿಸಿ ನೀವು ಭಾಳ ಹೆದರಿಕೆ ಅವ್ರಿಗೆ ಆದರೆ ಜನಗಳ ಮುಂದೆ ಮಾತ್ರ ಏ ಬರಲ್ಲೇ ಹೇಳದ ಅದೆಲ್ಲ ಎಲ್ಲ ಇದು ಮಾಡೋದಿಲ್ಲ ಹಾಂ ಅದಿರ್ತಾರೆ ಕರ್ಕೊಂಡು ಹಾಂ ಬೇಕಾದ ಸುಮ್ಮನೆ ಇದ್ರಲ್ಲ ಏನು ಧೈರ್ಯ ಪ್ರದರ್ಶನ ಮಾಡಿಕೊಂಡು ಎಷ್ಟೋ ಜನ ಬದುಕ್ತಾ ಇದ್ದಾರೆ ಅಂದರೆ ಆ ಧೈರ್ಯದ ಪವರ್ ಏನು ಅಂತ ತಿಳ್ಕೊಡಿ ಸ್ನೇಹಿತರೆ ಭಯ ಮತ್ತು ಕೀಳರಿಮೆ ನಮ್ಮೊಳಗೆ ಇರಬಾರ್ದು ಅದನ್ನು ತೊಡೆದು ಹಾಕೋಣ ಅದ್ಭುತ ಏನು ಬೇಕಾದ್ರೂ ನಾವು ಅಚೀವ್ ಮಾಡ್ಬೋದು ಇವತ್ತು ನೋಡಿರ್ಬೋದು ನೀವು ಎಂತೆಂಥ ಸಾಧಕರು ನಮ್ಮ ನಡುವೆ ಬಂದು ಹೋಗಿದ್ದಾರೆ ಈಗ ಇದ್ದಾರೆ ನಮ್ಮ ಸೈನ್ಯದಲ್ಲಾಗ್ಬೋದು ನಮ್ಮ ರಾಜಕೀಯದಲ್ಲಾಗ್ಬೋದು ಸಾಹಿತ್ಯ ವಲಯದಲ್ಲಾಗ್ಬೋದು ಸಿನಿಮಾ ನಾಟಕ ಕ್ಷೇತ್ರಗಳಲ್ಲಾಗ್ಬೋದು ವೈಜ್ಞಾನಿಕ ಕ್ಷೇತ್ರದಲ್ಲಾಗ್ಬೋದು ವಿದ್ಯಾಭ್ಯಾಸ ಕ್ಷೇತ್ರದಲ್ಲಾಗ್ಬೋದು ತುಂಬ ಮೇಲ್ಮಟ್ಟಕ್ಕೆ ಹೋಗಿರೋರನ್ನ ಗಮನಿಸಿ ಅವರೇನು ಹೆಚ್ಚು ಓದಿರೋದಿಲ್ಲ ಅವರ ಹೆಚ್ಚು ಹಣ ಇರೋದಿಲ್ಲ ಭಯ ಮತ್ತು ಕೀಳರಿಮೆಗೆ ಅವ್ರ ಹತ್ರ ಜಾಗ ಇರೋದಿಲ್ಲ ಹಾಗಾಗಿ ಅವರು ಉನ್ನತ ಸ್ಥಾನವನ್ನು ತಲುಪಿರ್ತಾರೆ ಇದಕ್ಕೆ ವ್ಯಕ್ತಿ ಚಿತ್ರಗಳನ್ನ ಓದಬೇಕು ಇಲ್ಲಾಂದರೆ ನಮಗೆ ಈ ವಿಚಾರಗಳ ಬಗ್ಗೆ ಸವಿಸ್ತಾರ ಗೊತ್ತಾಗಲ್ಲ ಅಬ್ದುಲ್ ಕಲಾಂ ಅವರ ಅಗ್ನಿ ರೇಖೆಗಳು ಓದಿ ಅವರು ಎಷ್ಟು ಸಾರಿ ಆ ಸ್ಯಾಟಲೈಟ್ ಉಡಾವಣೆಗಳಲ್ಲಿ ಹನ್ನೊಂದು ಹನ್ನೆರಡು ಹದಿಮೂರನೇ ಸಾರಿ ಫೇಲ್ಯೂರ್ ಆಗಿ ಹದಿನಾಲ್ಕನೇ ಸರಿ ಉಡಾವಣೆ ಆಗುತ್ತೆ ದಿಸ್ ಇಸ್ ಸಕ್ಸಸ್ ಅಬ್ರಾಹಾಂ ಲಿಂಕನ್ ಅಮೆರಿಕದ ಅಧ್ಯಕ್ಷನಾಗಲಿಕ್ಕೆ ಹದಿಮೂರು ಹದಿನಾಲ್ಕು ಸಾರಿ ಅವ್ನು ಚುನಾವಣೆ ನಿಲ್ತಾನೆ ಹದಿನಾಲ್ಕು ಹದಿನೈದನೇ ಸಾರಿ ಅವನು ಅಮೆರಿಕದ ಅಧ್ಯಕ್ಷನಾಗ್ತಾನೆ ದಟ್ಸ್ ಪ್ರಯತ್ನ ಟ್ರೈ 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 ಇಲ್ಲ ನಾನು ಈಗ ಒಂದೇ ಸಾರಿ ನಾನು ಸೋತ್ಬಿಟ್ಟೆ ಇನ್ನು ನಾನು ಗೆಲ್ಲಲ್ಲ ಇದು ನಿಂತ್ಕೊಳ್ಳೋದ ಸವಾಸನೇ ಬೇಡ ಆಗಲೇ ಹೇಳೋದ್ನಲ್ಲ ಗಾಡೀಲಿ ಬಿದ್ದುಬಿಟ್ರು ಒಂದು ಮಾತ್ರಕ್ಕೇನು ಗಾಡಿನೇ ಓಡಿಸಲ್ಲ ಅಂತ ಅಬ್ರಾಹಂ ಲಿಂಕನ್ ಮೊದಲನೇ ಸಾರಿ ಸೋತಾಗಲೇ ಇಲ್ಲ ನಂಗೆ ಸೋಲಾಯಿತು ನಂಗೆ ಬೇಡ ಬೇಡ ಅಂದರೆ ಅಧ್ಯಕ್ಷರಾಗೋದಕ್ಕೆ ಯಾಕೆ ಸಾಧ್ಯ ಇಂಥ ವ್ಯತಿಗಳ ಸಾಧನೆಗಳನ್ನು ಓದಬೇಕು ನಾವು ಆಗ ನಮ್ಮಲ್ಲಿನ ಭಯ ಮತ್ತು ಕೀಳರಿಮೆ ಹೋಗುತ್ತೆ ನಮ್ಮ ಮಕ್ಕಳಿಗೆ ಎಲ್ಲರಿಗೂ ಪೋಷಕರಿಗೊಂದು ಮಾತು ಹೇಳ್ತೀನಿ ನಾವು ಏನು ವಿದ್ಯಾಭ್ಯಾಸ ಕೊಡ್ತೀವಿ ಏನು ಆಸ್ತಿ ಮಾಡಿಡ್ತೀವಿ ಅವ್ರಿಗೇನು ಸವಲತ್ತುಗಳನ್ನ ರೆಡಿ ಮಾಡಿಡ್ತೀವಿ ಅದೆಲ್ಲ ಮುಖ್ಯ ಅವರಲ್ಲಿ ಕರೇಜ್ ಕರೇಜ್ ಬೆಳೆಸ್ಬೇಕು ನಾವು ಧೈರ್ಯ ಬೆಳೆಸ್ಬೇಕಾಗಿದೆ ಎಂಥ ಸಂದರ್ಭ ಬಂದರೂ ಕೂಡ ಎಂಥ ವಿಷಮ ಪರಿಸ್ಥಿತಿಯಲ್ಲೂ ಕೂಡ ಅವನು ಗೆದ್ದು ಜಯಿಸಿ ಬರಬೇಕೆಂದ್ರೆ ಅವನಲ್ಲಿ ಧೈರ್ಯವನ್ನು ನಾವು ಬೆಳೆಸಬೇಕಾಗಿದೆ ತುಂಬ ಇಂಪಾರ್ಟೆಂಟ್ ಕಾಲೇಜ್ ಸುಮ್ಮನೆ ನನ್ನ ಮಗನ ನಾನು ಪಿ ಎಚ್ ಡಿ ಮಾಡಿಸ್ದೆ ಅಮೇರಿಕಾ ಕಳಿಸ್ದೆ ಎಲ್ಲ ಎಷ್ಟೋ ಜನ ತುಂಬ ಓದ್ಕೊಂಡಿರೋಂಥ ಅವರು ತುಂಬ ಭಯ ಬೀಳೋರು ನಾವು ನೋಡಿದ್ದೀವಿ ಪ್ರಯೋಜನ ಏನು ಶಾಲೆಗೆ ಹೋಗಿರಲ್ಲ ಎಂತೆಂಥ ಸಾಧನೆಗಳು ಆಸ್ತಿಗಳು ಮಾಡಿರ್ತಾರೆ ಕಾರಣ ಅವರ ಮೂಲ ಬಂಡವಾಳ ಧೈರ್ಯ ಶ್ರದ್ಧೆ ಶಿಸ್ತು ಅದಕ್ಕೆ ಸ್ನೇಹಿತರೆ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಧೈರ್ಯಂ ಸರ್ವತ್ರ ಸಾಧನಂ ಸರ್ವೇ ಜನೋ ಸುಖಿನೋ ಭವಂತು ಸ್ನೇಹಿತರೆ ನಿಮಗೆ ನನ್ನ ಮಾತುಗಳು ಇಷ್ಟವಾಗಿದ್ದರೆ ಈ ಕಾರ್ಯಕ್ರಮ ನಿಮ್ಮ ಮನಸ್ಸಿಗೆ ಹಿಡಿಸಿದರೆ ದಯಮಾಡಿ ಕಮೆಂಟ್ ಮೂಲಕ ಹೇಳಿ ಜಂಕಾರ್ ಮ್ಯೂಸಿಕ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಪ್ರೋತ್ಸಾಹ ನಮಗೆ ನಿರಂತರವಾಗಿರಲಿ ನಮಸ್ಕಾರ